ಉಡುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಆದರ್ಶ ವಿದ್ಯಾಲಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯ ಕನ್ನಡ ವಿಭಾಗದ ಪ್ರಶ್ನೆಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ನಾವು ಹೆಚ್ಚೆಚ್ಚು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇ ಆದಲ್ಲಿ ನಾವು ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಯಲಿರುವ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಲ್ಲಿ ಆಯ್ಕೆಯಾಗುವಂತಹ ಸುವರ್ಣ ಅವಕಾಶ ನಮ್ಮದಾಗುತ್ತದೆ ಹಾಗಿದ್ರೆ ತಡ ಮಾಡದೆ ಇಂದಿನ ಈ ವಿಡಿಯೋ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕನ್ನಡ ವಿಭಾಗದಿಂದ ಬಂದಂಥ ಪ್ರಶ್ನೆ ಹೀಗಿದೆ ನೋಡ್ರಿ ಕೆರೆ ಪದಕ್ಕೆ ಸೂಕ್ತ ಜೋಡು ಆಪ್ಷನ್ ಎ ಕಟ್ಟೆ ಬಿ ಹೊಳೆ ಸಿ ನದಿ ಡಿ ಬಾವಿ ಸರಿಯಾದ ಉತ್ತರ ಆಪ್ಷನ್ ಏನಾಗುತ್ತೆ ಆಪ್ಷನ್ ಎ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ ಎರಡನೇದಾಗಿ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿ ಇಲ್ಲ ಹಾಗೆ ಹಾಗಾದರೆ ನಾನು ಯಾರು ಈ ಒಗಟನ್ನು ಬಿಡಿಸಿದಾಗ ಬರುವಂತಹ ಉತ್ತರ ಮಕ್ಕಳೇ ಜುಟ್ಟುಂಟು ನಾರಿಯಲ್ಲಂತೆ ಕಣ್ಣುಂಟು ಮನುಷ್ಯನಲ್ಲಂತೆ ನೀರುಂಟು ಬಾವಿಯಲ್ಲ ಹಾಗಾದ್ರೆ ನಾನು ಯಾರು ಸರಿಯಾದ ಉತ್ತರ ಏನಾಗತ್ತೆ ಆಪ್ಷನ್ ಬಿ ಏನಾಗುತ್ತೆ ಮಕ್ಕಳೇ ತೆಂಗಿನಕಾಯಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪ್ರಾಣೇಶನು ಹಾಸ್ಯ ಕಾರ್ಯಕ್ರಮವನ್ನು ನೀಡುವಲ್ಲಿ ಎತ್ತಿದ ಕೈ ಈ ವಾಕ್ಯದಲ್ಲಿ ಎತ್ತಿದ ಕೈ ನುಡಿಗಟ್ಟು ನೀಡುವ ಅರ್ಥ ಇದು ನು ನುಡಿಗಟ್ಟು ಅಂದರೆ ನೋಡ್ರಿ ಇಲ್ಲಿ ಯಾವುದರ ನುಡಿಗಟ್ಟು ಕೇಳಿದರೆ ಎತ್ತಿದ ಕೈ ಇದರ ನುಡಿಗಟ್ಟು ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪ್ರವೀಣ ಅಂತ ಆಗತ್ತೆ ಉತ್ತರ ಪ್ರವೀಣ ಮುಂದಿನ ಪ್ರಶ್ನೆ ನೋಡೋಣ ಯುಗಾದಿ ಹಬ್ಬಕ್ಕೆ ಅಪ್ಪ ನನಗೆ ಮತ್ತು ಆದರ್ಶನಿಗೆ ಬಣ್ಣದಾಗಿ ತರುತ್ತಾರೆ ಈ ವಾಕ್ಯದಲ್ಲಿ ಯೋಗವಾಹ ಅಕ್ಷರ ಆಪ್ಷನ್ ಎ ಅ ಬಿ ಅ ಸಿ ಅಂ ಡಿ ಹ ಏನಾಗುತ್ತೆ ಇದೊಳಗೆ ಯೋಗವಾಹಕ ಅಕ್ಷರ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಅಂದರೆ ಸಿ ಸರಿಯಾದ ಉತ್ತರ ಅಂ ಅನ್ನೋದಲ್ಲಿ ಯೋಗವಾಕ ಅಕ್ಷರವಾಗಿದೆ ನೆಕ್ಸ್ಟ್ ಕ್ವೆಶನ್ ಐದನೇ ಪ್ರಶ್ನೆ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ನೋಡಿ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಆಪ್ಷನ್ ಎ ಉದ್ಧರಣ ಚಿಹ್ನೆ ಬಿ ಆವರಣ ಚಿಹ್ನೆ ಸಿ ಪ್ರಶ್ನಾರ್ಥಕ ಚಿಹ್ನೆ ಡಿ ವಿವರಣ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಉದ್ಧರಣ ಚಿಹ್ನೆ ಯಾರೋ ಒಬ್ಬ ವ್ಯಕ್ತಿಯ ಹೇಳಿಕೆನ ಇದ್ದ ಹಾಗೆ ಹೇಳಬೇಕಾದ್ರೆ ನಾವು ಉದ್ಧರಣ ಚಿಹ್ನೆನ ಬಳಸ್ತೀವಿ ಉದಾಹರಣೆಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಇಂತಹ ಒಂದು ನುಡಿಗಳನ್ನು ಅವರು ಇದ್ದ ಹಾಗೆ ಹೇಳ್ಬೇಕಾದ್ರೆ ನಾವು ಯಾವ ಚಿಹ್ನೆ ಬಳಸ್ತೀವಿ ಉದ್ಧರಣ ಚಿಹ್ನೆನ ಬಳಸ್ತೀವಿ ಮುಂದಿನ ಪ್ರಶ್ನೆ ಆರನೇದಾಗಿ ಮಗು ಪದದ ಬಹುವಚನ ರೂಪ ಆಪ್ಷನ್ ಎ ಮಕ್ಕಳು ಬಿ ಮಗುಗಳು ಸಿ ಮಗ ಡಿ ಮಗಳು ಸರಿಯಾದ ಉತ್ತರ ಏನಾಗುತ್ತೆ ಮಗು ಮಕ್ಕಳು ಆರ್ ಏಳನೇ ಪ್ರಶ್ನೆ ಸೂರ್ಯ ಪದದ ಸಮನಾರ್ಥಕ ಪದಗಳು ಆಪ್ಷನ್ ಎ ಚಂದಿರ ಬಿ ನಕ್ಷತ್ರ ಸಿ ಆಕಾಶ ಡಿ ರವಿ ಸರಿಯಾದ ಉತ್ತರ ಏನಾಗುತ್ತೆ ಮಗಳೇ ಸೂರ್ಯ ಇದರ ಸಮನಾರ್ಥಕ ಪದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ರವಿ ರವಿ ಅನ್ನೋದಿಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಎಂಟನೇದಾಗಿ ನಿಲ್ಲಿ ವೀರರೇ ನನ್ನ ಮನೆಗೆ ನನ್ನ ಮಗನು ದೇಶ ರಕ್ಷಣೆಗೆ ಬರುತ್ತಾನೆ ಅಡಿಗೆರೆ ಎಳೆದ ಪದದ ಗ್ರಾಂಥಿಕ ರೂಪ ಬರ್ತಾನೆ ಇದರ ಗ್ರಾಂಥಿಕ ರೂಪ ಕೇಳಿದರೆ ಆಪ್ಷನ್ ಎ ಬರುತ್ತಾನೆ ಬಿ ಬರುತ್ತಾನೆ ಸಿ ಬರುತ್ತೇನೆ ಡಿ ಬರುತ್ತಾನೆ ಸರಿಯಾದ ಉತ್ತರ ಏನಾಗುತ್ತೆ ಬರುತ್ತಾನೆ ಇದರ ಗ್ರಾಂಥಿಕ ರೂಪ ಬರುತ್ತಾನೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಮಕ್ಕಳೇ ಒಂಬತ್ತನೇದಾಗಿ ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಈ ವಾಕ್ಯದಲ್ಲಿ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಅಂದರೆ ಸ್ತ್ರೀಲಿಂಗದ ಮೇಲೆ ಲಿಂಗಗಳ ಮೇಲೆ ಪ್ರಶ್ನೆ ಬಂದಿದೆ ಹಾಗಿದ್ರೆ ಅಧ್ಯಕ್ಷ ಅಧ್ಯಕ್ಷೆ ಇದ್ರ ಸ್ತ್ರೀಲಿಂಗ ರೂಪ ಆಪ್ಷನ್ ಎ ಅಧ್ಯಕ್ಷೆ ಬಿ ಅಧ್ಯಕ್ಷೆ ಸಿ ಅಧ್ಯಕ್ಷೆ ಡಿ ಅಧ್ಯಕ್ಷೆ ಸರಿಯಾದ ನೋಡ್ರಿ ಒತ್ತಡಗಳನ್ನು ನೋಡಿದಾಗ ನಮಗೆ ಯಾವುದು ಸಿ ಸರಿಯಾದ ಉತ್ತರ ಆಗುತ್ತದೆ ಏನಾಗುತ್ತೆ ಇಲ್ಲಿ ಅಧ್ಯಕ್ಷೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮಕ್ಕಳೇ ಹತ್ತನೇದಾಗಿ ಗೋಪಿಯು ನನ್ನ ನಲುಮೆಯ ಮಿತ್ರ ದಿನವೂ ಬಿಡಿಸುವ ಸುಂದರ ಚಿತ್ರ ಸರಾಗ ಹರಿಯುವುದು ಕುಂಚದ ಓಟ ವಿಧ ವಿಧ ಬಣ್ಣದ ಓಕುಳಿ ಆಟ ಈ ಪದದಲ್ಲಿ ಪದ್ಯದಲ್ಲಿರುವ ಪ್ರಾಸಪದಗಳ ಸರಿಯಾದ ಗುಂಪು ಆಪ್ ಮಿತ್ರ ಚಿತ್ರ ಕುಂಚದ ಓಟ ಓಕುಳಿ ಆಟ ಆಪ್ಷನ್ ಬಿ ಮಿತ್ರ ಚಿತ್ರ ನನ್ನ ಬಿಡಿಸುವ ಸಿ ಸರಾಗ ಕುಂಚದ ಓಟ ಓಕುಳಿಯಾಟ ಸುಂದರ ಡಿ ಸರಾಗ ಸುಂದರ ಚಿತ್ರ ಮಿತ್ರ ಏನಾಗುತ್ತೆ ಇದೊಳಗೆ ಪ್ರಾಸಪದ ಅಂದರೆ ಕೊನೆಯಲ್ಲಿ ಒಂದೇ ಥರನಾದ ಒಂದು ಉಚ್ಚಾರಣೆ ಬರಬೇಕು ಅಥವಾ ಒಂದೇ ಥರನಾದ ಒಂದು ಶಬ್ದ ಬರಬೇಕು ಕಾಡು ನಾಡು ಈ ಥರ ಮಿತ್ರ ಚಿತ್ರ ಹಾಗಿದ್ರೆ ಈ ಪದ್ಯವನ್ನು ನೋಡಿದಾಗ ನಮಗೇನು ಉತ್ತರ ಸರಿ ಅನ್ನಿಸ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ನೋಡಿರಿ ಇಂಗ್ಲೀಷ್ನಲ್ಲಿ ಪ್ರಾಸಪದಗಳಿಗೆ ರೈಮಿಂಗ್ ವಾರ್ಡ್ಸ್ ಅಂತ ನಾವು ಹೇಳ್ತೀವಿ ಮಿತ್ರ ಚಿತ್ರ ಕುಂಚದ ಊಟ ಓಕುಳಿ ಆಟ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವೆಶನ್ ಹನ್ನೊಂದು ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಆಪ್ಷನ್ ಎ ಇವರ ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಕಷ್ಟವನ್ನು ಬಿ ಕಷ್ಟವನ್ನು ನಿವಾರಿಸಲು ಇವರ ನಿಮ್ಮಿಂದ ಸಾಧ್ಯವಿಲ್ಲವೇ ಸಿ ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಡಿ ಇವರ ನಿಮ್ಮಿಂದ ನಿವಾರಿಸಲು ಸಾಧ್ಯವಿಲ್ಲವೇ ಕಷ್ಟವನ್ನು ಇದಕ್ಕೆ ಎಲ್ಲ ಚಿಹ್ನೆಗಳನ್ನು ಗಮನಿಸಿದಾಗ ಸರಿಯಾದ ಉತ್ತರ ಯಾವುದು ಅನ್ನಿಸ್ತದೆ ನಮಗೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಸಿ ಸರಿಯಾದ ಉತ್ತರವಾಗಿದೆ ಮಕ್ಕಳೇ ಸಿ ಸರಿಯಾದ ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಇದು ಒಂದು ಅರ್ಥಪೂರ್ಣ ವಾಕ್ಯವಾಗುತ್ತದೆ ಮುಂದಿನ ಪ್ರಶ್ನೆ ಹನ್ನೆರಡು ದೀಪ್ತಿ ಈ ಪ್ರಶ್ನೆಯನ್ನು ಓದು ಎಂದು ಗುರುಗಳು ಹೇಳಿದರು ಈ ವಾಕ್ಯದಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಯಾವುದು ಆಪ್ಷನ್ ಎ ಪ್ರತಿ ಬಿ ಪ್ರ ಸಿ ಡಿ ನು ಸರಿಯಾದ ಉತ್ತರ ಇಲ್ಲೇನಾಗಿದೆ ಡಿ ಅನ್ನೋದು ಸರಿಯಾದ ಉತ್ತರವಾಗಿದೆ ಯಾಕಂದರೆ ನ ಕೆ ನ ಒತ್ತೆ ಬಂದಿದೆ ಇದು ನೋಡ್ರಿ ಇಲ್ಲಿ ಆಪ್ಷನ್ ಎದೊಳಗೆ ಪ ಕೆ ಥವತ್ ಬಂದಿದಾಗೋದಿಲ್ಲ ಬಿದೊಳಗೆ ಪ ಕ ರ ಬಂದಿದಾಗೋದಿಲ್ಲ ಸೀದೊಳಗೆ ಶ ನ ಒತ್ತು ಬಂದಿದ್ದಾಗೋದಿಲ್ಲ ಆದರೆ ಡಿದಲ್ಲಿ ನಕ್ ನ ಒತ್ತೆ ಬಂದಿದ ಹಾಗಾಗಿ ಅದು ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರವಾಗಿದೆ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಮಕ್ಕಳು ಶಾಲೆಗೆ ಬರುವಂತೆ ಮುಖ್ಯಮಂತ್ರಿಗಳು ಕರೆ ನೀಡಿದರು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಪದವನ್ನು ಬಿಡಿಸಿದ ಸರಿಯಾದ ರೂಪ ಆಪ್ಷನ್ ಎ ಬರು ಪ್ಲಸ್ ಅಂತೆ ಬಿ ಬರು ಪ್ಲಸ್ ಒಂತೆ ಸಿ ಬರುವ ಪ್ಲಸ್ ಅಂತೆ ಡಿ ಬರುವ ಪ್ಲಸ್ ಒಂತೆ ಇದಕ್ಕೆ ಸರಿಯಾದ ಉತ್ತರ ಬರುವಂತೆ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಆಪ್ಷನ್ ಎ ಬರು ಪ್ಲಸ್ ಅಂತೆ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಿಂಸೆ ಮಾಡಬಾರದೆಂದು ಆಗ್ರಹಿಸಿದರು ಈ ವಾಕ್ಯದಲ್ಲಿನ ಹಿಂಸೆ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಎ ಪರಹಿಂಸೆ ಬಿ ಅಹಿಂಸೆ ಸಿ ಸ್ವಹಿಂಸೆ ಡಿ ಅಹಿಂಸೆ ಸಾರಿ ಅಹಿಂಸೆ ಡಿ ಏನಿದೆ ಪ್ರಶ್ನೆ ಆಪ್ಷನ್ ಅಹಿಂಸೆ ಈಗ ಸರಿಯಾದ ಉತ್ತರ ಏನಾಗುತ್ತೆ ಮಕ್ಕಳೇ ಆಪ್ಷನ್ ಬಿ ಹಿಂಸೆ ಅಹಿಂಸೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೈದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಹೇಳಿಕೆಯನ್ನು ಪೂರ್ಣಗೊಳಿಸಿ ಹೆಣ್ಣೊಂದು ಕಲಿತರೆ ಡ್ಯಾಶ್ ಆಪ್ಷನ್ ಎ ಊರೊಂದು ತೆರೆದಂತೆ ಬಿ ಮನೆಯೊಂದು ಕಟ್ಟಿದಂತೆ ಸಿ ದೇಶವೊಂದು ತೆರೆದಂತೆ ಡಿ ಶಾಲೆಯೊಂದು ತೆರೆದಂತೆ ಇದು ನಾವು ಮಕ್ಕಳೇ ಶಾಲೆಯ ಗೋಡೆ ಬರಗಳಲ್ಲಿ ನಾವು ಈ ಥರ ವಾಕ್ಯಗಳನ್ನು ನಾವು ನೋಡಿದ್ವಿ ಹೌದಾ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಶಾಲೆಯೊಂದು ತೆರೆದಂತೆ ಡಿ ಇದಕ್ಕೆ ಸರಿಯಾದ ಉತ್ತರ ಹಾಗಿದರೆ ಕೊನೆಯ ಪ್ರಶ್ನೆ ನೋಡೋಣ ಹೆಣ್ಣು ಮಕ್ಕಳನ್ನು ಗೌರವಿಸೋ ಗೌರವಿಸಬೇಕು ಈ ವಾಕ್ಯದಲ್ಲಿ ಅಡಿಗೆರೆಯಾದ ತಪ್ಪಾಗಿರುವ ಪದಕ್ಕೆ ಬಳಸಬಹುದಾದ ಸರಿಯಾದ ಬಳಸಬಹುದಾದ ಸರಿಯಾದ ಪದ ಆಪ್ಷನ್ ಎ ಹೆಣ್ಣು ಬಿ ಹೆಣ್ಣು ಸಿ ಹೆಣ್ಣು ಡಿ ಹೆಣ್ಣು ಇದಕ್ಕೆ ಹೆಣ್ಣು ಅನ್ನುವಂಥ ಪದಕ್ಕೆ ಇದು ಹೆಣ್ಣು ಅಂತ ತನ್ನೆಲ್ಲ ನಾವು ಏನಂತೀವಿ ಹೆಣ್ಣು ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅಂದರೆ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ ಓಕೆ ಮಕ್ಕಳೇ ಇಲ್ಲಿಯವರೆಗೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಮುಂದಿನ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡೋದನ್ನು ಮರಿಬೇಡ್ರಿ ಈ ಥರ ಒಂದು ಪಿ ಡಿ ಎಫ್ ಬೇಕಾದರೆ ತಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಜಾಯ್ನ್ ಆಗೋದ್ರ ಮೂಲಕ ನಮ್ಮ ಒಂದು ಚಾನಲ್ನಲ್ಲಿ ಇದರ ಒಂದು ಪಿ ಡಿ ಎಫನ್ನು ತಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು